ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂದಾಳ್ ಗ್ರಾಮದ ಫುಲಕಾಂತೇಶ್ವರ ಮಠ ದೇವಸ್ಥಾನದಲ್ಲಿ ರಾತ್ರೋರಾತ್ರಿ ಮಠಕ್ಕೆ ಕನ್ನ ಹಾಕಿದ ಕದಿಮರು ಮಠದಲ್ಲಿದ್ದ ಬೆಳ್ಳಿ ಬಂಗಾರದ ವಸ್ತುಗಳನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಕದಿಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಹಾರುಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರೋರಾತ್ರಿ ಮಠಕ್ಕೆ ಕನ್ನ ಹಾಕಿ ಚಿನ್ನ ಬೆಳ್ಳಿ ಕದೊಯ್ದ ಕದಿಮರು ಕನದಾಳ್ ಗ್ರಾಮದ ಫುಲಕಾಂತೇಶ್ವರ ಮಠ ದೇವಸ್ಥಾನದಲ್ಲಿ ಕಳ್ಳತನ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕನದಾಳ್ ಗ್ರಾಮ ದೇವರ ಬೆಳ್ಳಿಯ ಪಾದುಕೆ ಬಂಗಾರದ ಕನ್ಬೊಟ್ಟು ಬೆಳ್ಳಿಯ ಗುಂಡುಗಳಿಗೆ ಸೇರಿ ಅಪಾರ ಪ್ರಮಾಣದ ವಸ್ತು ಕಳ್ಳತನ. ಕದಿಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಸ್ಥಳಕ್ಕೆ ಹಾರುಗೇರಿ ಪೊಲೀಸರ ಭೇಟಿ ಪರಿಶೀಲನೆ. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಮುಂಜಾನೆ ಮಠಕ್ಕೆ ಬಂದಿದ್ದೆ. ಮಠಕ್ಕೆ ಬರುವರೆ ಸರ್ ಈ ಕೀಲಿನ ಲಾಕ್ ಮುರಿದ್ರೆ ಮುಂದೆ ಒಳಗೆ ಬಂದಂತೆ. ಒಳಗಿಂದ ಅದನ್ನೆಲ್ಲ ಲಾಕ್ ಮುರಿದ್ರೆ ಅಂತಲ್ಲಿ ಒಳಗೆ ದೇವರ ಕಡೆ ಹೋಗಿ ನೋಡಿದಾಗ ಎಲ್ಲ ಸಾಮಾನ್ಯ ಏನಿದ್ರಿ ಸರ್, ಬೆಳಿ ಮೂರ್ತಿ, ಬೆಳೆ ಮುಳುಗ್ರಿ, ಬೆಳೆ ಕುದ್ರಿ, ಬೆಳೆ ಕಾದ್ರಿ, ಬೆಳೆ ಗಾತ್ರಿ, ಬೆಳೆ ಕುದ್ರಿ ಅವೆಲ್ಲ ಹೋಗಿ ನೀವೇನು ಮಾಡ್ರಿ ಅವಾಗ? ಅವಾಗ ನೋಡಿದ್ರಿ, ನೋಡ್ಕೇಶಿಂದ ಇಲ್ಲಿ ಒಬ್ರು ಮಲ್ಕೊಂಡ್ರಿ ರಾಜು ಅವರು, ಅವ್ರನ್ನ ಕರ್ಕೊಂಡು ತಂದು ತೋರಿಸಿದ್ರಿ. ಬೆಳಿಗ್ಗೆ ಯಾರು ತೋರಿಸ್ರಿ ಪೊಲೀಸ್ ಫಸ್ಟ್ ಸರ ಈ ಥರ ಮತ್ತೆ ಆಗಿತ್ತು? ಫಸ್ಟ್ ಇದಾಗಿದ್ರು ಸರ, ಹಿಂದೆ ಕಚೇರಿ ಗಂಟೆ ದೀಪ ಅರುತ್ತಿದೆ. ಅವಾಗ ಪೊಲೀಸ್ ಕಂಪ್ಲೀಟ್ ಆಗಿ ಅವಾಗೇನು ಇದು ಎರಡನೇ ಸಾರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.